ಮೂರು ಮಂಗಳವಾರದ ದಿವಸ ಈ ಒಂದು ಸಣ್ಣ ತಂತ್ರವನ್ನು ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಪ್ರತಿಯೊಂದು ದಾರಿದ್ರ್ಯ ದೋಷಗಳು ಕಳೆದು ಹೋಗುತ್ತೆ. ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿದ್ಯಾ, ಮನೆಯಲ್ಲಿ ಗಂಡ ಹೆಂಡತಿ ಕಿತ್ತಾಟ ಪ್ರತಿನಿತ್ಯ ನಡೀತಾ ಇದೆಯಾ, ಗಂಡ ಹೆಂಡತಿ ಚೆನ್ನಾಗಿಲ್ಲ ಗುರುಗಳೇ, ಬಹಳ ವರ್ಷ ಆಯಿತು ದೂರ ಆಗಿ, ನಾವಿಬ್ಬರು ಒಂದಾಗಬೇಕು ಅಂದ್ಕೊಂಡಿದ್ದೀವಿ, ಗಂಡ ಹೆಂಡತಿ ಸೇರಬೇಕು, ಗಂಡ ಹೆಂಡತಿ ಚೆನ್ನಾಗಿ ಅನ್ಯೋನ್ಯತೆಯಿಂದ ಮನೆಯಲ್ಲಿ ಬಾಳಿ ಬದುಕಬೇಕು ಅನ್ನೋದಾದರೆ, ಎಲ್ಲ ದಾರಿದ್ರ್ಯ ದೋಷಗಳು ಮನೆಯಿಂದ ಕಳೆದು ಹೋಗಬೇಕು ಅನ್ನೋದಾದರೆ, ಈ ಒಂದು ಶಕ್ತಿಶಾಲಿ ಹೂವಿನಿಂದ ಈ ಚಿಕ್ಕ ಪೂಜೆಯನ್ನು ಮೂರು ಮಂಗಳವಾರದ ದಿವಸ ತಪ್ಪದೆ ಮಾಡಬೇಕಾಗುತ್ತೆ. ಈ ಒಂದು ಹೂವು ಯಾವುದು, ಈ ಒಂದು ತಂತ್ರವನ್ನು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಮಾಡಿದ್ರೆ ನಮಗಿರ್ತಕ್ಕಂತಹ ಎಲ್ಲ ಕಷ್ಟಗಳು ಕಳೆದು ಹೋಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಏನು ಮಾಡಬೇಕು, ಮಂಗಳವಾರದ ದಿವಸ ಬೆಳಿಗ್ಗೆನೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಅಥವಾ 5 ಗಂಟೆಯ ಅಷ್ಟೊತ್ತಿಗೆ ನೀವು ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರಿಗೆ ಈ ಒಂದು ಪುಷ್ಪವನ್ನು ಅರ್ಪಿಸಬೇಕಾಗುತ್ತೆ. ಮನೆಯಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಫೋಟೋ ಇದ್ದರೆ ಆ ಫೋಟೋಗೆ ಈ ಒಂದು ಹೂವನ್ನು ಅರ್ಪಿಸಬಹುದು. ಮನೆಯಲ್ಲಿ ಫೋಟೋ ಇಲ್ಲ ಅನ್ನೋದಾದರೆ ಈ ಒಂದು ವಿಶೇಷವಾದಂತಹ ವ್ರತಕ್ಕೋಸ್ಕರ ಪೂಜೆಗೋಸ್ಕರ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಫೋಟೋವನ್ನು ತಂದಿಟ್ಕೊಳ್ಬೇಕು. ಶಂಖ ಪುಷ್ಪ ಅಂತ ಇದನ್ನು ಕರಿತೀವಿ, ಶಂಖದಳದ ಹೂವು ಅಂತ ಕೂಡ ಇದನ್ನು ಕರಿತೀವಿ. ಬಿಳಿ ಬಣ್ಣದಲ್ಲಿ ಹಾಗೂ ನೀಲಿ ಬಣ್ಣದಲ್ಲಿ ಈ ಹೂವುಗಳು ಸಿಗುತ್ತೆ. ನೀವು ನೀಲಿ ಬಣ್ಣದ ಹೂವುಗಳನ್ನು ಮಾತ್ರ ಈ ಒಂದು ಪೂಜೆಗೆ ಬಳಸ್ಕೊಳ್ಬೇಕು. ಸಾಧ್ಯವಾಗುತ್ತೆ ಹೆಚ್ಚಾಗಿ ಹೂವುಗಳು ಸಿಗುತ್ತೆ ಅನ್ನೋದಾದರೆ, ನೀವು ಹಳ್ಳಿ ಕಡೆ ಇರೋದಾದರೆ ಈ ಒಂದು ಹೂವಿನಿಂದ ಹಾರವನ್ನು ತಯಾರಿಸಿ ದೇವರಿಗೆ ಅರ್ಪಿಸಬಹುದು. ಇಲ್ಲ ಗುರುಗಳೇ, ನಾವು ಪಟ್ಟಣ ಸೈಡು ಸಿಟಿ ಸೈಡ್ ಇದ್ದೀವಿ, ಈ ಹೂವುಗಳು ಹೆಚ್ಚಾಗಿ ಸಿಗೋದಿಲ್ಲ ಅನ್ನೋದಾದರೆ 1, 2 ಅಥವಾ 3 ಹೂವುಗಳನ್ನು ತಂದು ದೇವರಿಗೆ ಅರ್ಪಿಸಬೇಕು. ಆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಫೋಟೋ ಏನಿರುತ್ತೆ ಆ ಫೋಟೋವಿನ ಪಾದದ ಕೆಳಗೆ ಅಥವಾ ಫೋಟೋಗೆ ಹೂವನ್ನು ಮುಡಿಸಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇವತ್ತಿನ ದಿನ ಮಂಗಳವಾರದ ದಿವಸ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ, ಈ ಒಂದು ಶಕ್ತಿಶಾಲಿಯಾದಂತಹ ಶಂಖದಳ ಪುಷ್ಪವನ್ನು ನಿನಗೆ ಅರ್ಪಿಸುತ್ತಾ ನನ್ನ ಜೀವನದ ಸಕಲ ಕಷ್ಟಗಳನ್ನ ಕಳಿಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮೂರು ಮಂಗಳವಾರದ ದಿವಸ ಮನೆಯಲ್ಲಿಯೇ ಇದ್ದುಕೊಂಡು ಈ ಒಂದು ತಂತ್ರವನ್ನು ಬೆಳಗ್ಗಿನ ಸಮಯ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತನೇ ಮುಂಚೆ ಈ ಒಂದು ಹೂವಿನಿಂದ ಈ ತಂತ್ರವನ್ನು ಮಾಡ್ತಾ ಬರಬೇಕು. ಈ ಮೂರು ಮಂಗಳವಾರ ಕಳೆಯೋ ತನಕ ಯಾವುದೇ ಕಾರಣಕ್ಕೂ ಯಾರು ಈ ವ್ರತವನ್ನು ಮಾಡ್ತಾರೋ ಅವರು ಮಾಂಸಾಹಾರವನ್ನು ಸೇವಿಸಬಾರದು. ಇದರ ಜೊತೆಗೆ ಗಂಡ ಹೆಂಡತಿ ಸಂಸಾರಸ್ಥರು ಆಗಿದರೆ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕಾಗುತ್ತೆ. ಈ ಒಂದು ತಂತ್ರ ಬಹಳ ಶಕ್ತಿಶಾಲಿಯಾಗಿದ್ದು, ಈ ಶಂಖದಳ ಪುಷ್ಪ, ಶಂಖದಳದ ಹೂವಿದೆಯಲ್ಲ, ಈ ಒಂದು ಹೂವನ್ನು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನೀವು ಅರ್ಪಿಸುವುದರಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅತಿ ಬೇಗನೆ ಈಡೇರುತ್ತೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹದಿಂದ ನಿಮಗಿರ್ತಕ್ಕಂತಹ ಸಕಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿ ಇರ್ತಕ್ಕಂತಹ ಜಗಳ ಕಿತ್ತಾಟಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ದಾರಿದ್ರ್ಯ ದೋಷಗಳು, ಕೆಲಸ ಕಾರ್ಯಕ್ಕೆ ಬರುವಂತಹ ಎಲ್ಲ ಅಡೆತಡೆಗಳು ಕಳೆದು ಹೋಗುತ್ತೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತಹ ಈ ಒಂದು ಪೂಜೆಯನ್ನು ಬಹಳ ಭಕ್ತಿ, ನಂಬಿಕೆ ಹಾಗೂ ಶ್ರದ್ಧೆಯಿಂದ ಚಾಚೂ ತಪ್ಪದೆ ಮೂರು ಮಂಗಳವಾರದ ದಿವಸ ಮಾಡ್ಬೋದು. ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳಾಗಿರ್ಬೋದು, ಯಾರು ಬೇಕಾದರೂ ಈ ಒಂದು ತಂತ್ರವನ್ನು ಮಾಡ್ಬೋದು. ಮಕ್ಕಳಿಗೆ ವಿದ್ಯಾಭ್ಯಾಸದ ಸಮಸ್ಯೆ ಇದೆಯಾ, ಮಕ್ಕಳ ಕೈನಲ್ಲಿ ಈ ಒಂದು ಪುಷ್ಪವನ್ನು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಅರ್ಪಿಸಬಹುದು. ಇಂತಹ ವಿಶೇಷವಾದಂತಹ ಶಂಖದಳ ಪುಷ್ಪದ ವಿಶೇಷವಾದಂತಹ ಪೂಜೆ ಬಗೆಗಿನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.